ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನು ತಿಳಿದುಕೊಳ್ಳೋಣ ಅಂದರೆ, ರಾಜ್ಯದ ಎನ್ ಪಿ ಎಸ್ ನೌಕರರ ಸಂಘದ ವತಿಯಿಂದ ರಾಜ್ಯ 7ನೇ ವೇತನ ಆಯೋಗದ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಲಾಗಿತ್ತು. ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಡಲಾಗಿತ್ತು. ಯಾವ ರೀತಿ ಅಂತ ಬೇಡಿಕೆ ಇಡಲಾಗಿದೆ, ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರಾದ ಶಾಂತಾರಾಮ್ ಅವರು ಯಾವ ರೀತಿ ಅಂತ ಬೇಡಿಕೆಯನ್ನು ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಅವರಿಗೆ ಮತ್ತು ಇಲ್ಲಿ ಸೆಕ್ರೆಟರಿ ಆಗಿರುವಂಥ ಹೆಪ್ಸಿಬಾ ರಾಣಿ ಕುರ್ಲಪಾಟಿ ಅವರ ಮುಂದೆ ಯಾವ ರೀತಿಯಾಗಿ ರಾಜ್ಯ 7ನೇ ವೇತನ ಆಯೋಗದ ಒಂದು ಕಚೇರಿಗೆ ಭೇಟಿ ನೀಡಿ ಸಭೆಯನ್ನು ಕರೆದು ಯಾವ ರೀತಿ ಅಂತ ಒಂದು ಸಭೆಯಲ್ಲಿ ಡಿಸ್ಕಷನ್ನು ಮಾಡಲಾಗಿದೆ ಮತ್ತು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ 7ನೇ ವೇತನ ಆಯೋಗದ್ದು ಮತ್ತು ಯಾವೆಲ್ಲ ಬೇಡಿಕೆಯನ್ನು ಇಡಲಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು. ರಾಜ್ಯ ಎನ್ ಪಿ ಎಸ್ ನೌಕರರಿಗೆ ಯಾವ ರೀತಿ ಅಂತ ಸೌಲಭ್ಯ ನೀಡಬೇಕು ಎಂಬುದರ ಬಗ್ಗೆ ದಯವಿಟ್ಟು ತಿಳಿಸಿ ಎಂಬುದರ ಬಗ್ಗೆ ನಾನು ಕೇಳ್ತಾ ಬನ್ನಿ ನೋಡೋಣ. ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ 7ನೇ ವೇತನ ಆಯೋಗದ ಜೊತೆಯಲ್ಲಿ ಮಾಡಿರುವಂಥ ಈ ಒಂದು ಸಭೆಯಲ್ಲಿ ಯಾವ ರೀತಿ ಅಂತ ಒಂದು ಚರ್ಚೆಯನ್ನು ಆಗಿದೆ, ಯಾವ ರೀತಿ ಅಂತ ಬೇಡಿಕೆಯನ್ನು ಇಟ್ಟಿದೆ ಎಂಬುದರ ಬಗ್ಗೆ ಪ್ರಮುಖವಾಗಿ ಮೂರು ಬೇಡಿಕೆ. ಎನ್ ಪಿ ಎಸ್ ನಲ್ಲಿ ಯಾವುದೇ ರೀತಿಯಂಥ ಸುಧಾರಣೆ ಬೇಡ ಎಂಬುದರ ಬಗ್ಗೆ ಎನ್ ಪಿ ಎಸ್ ನೌಕರರ ಸಂಘ ಇಲ್ಲಿ 7ನೇ ವೇತನ ಆಯೋಗದ ಅಧ್ಯಕ್ಷರಿಗೆ ತಿಳಿಸಿದೆ. ಹಾಗೂ ಎನ್ ಪಿ ಎಸ್ ಕ್ಯಾನ್ಸಲ್ ಆಗಲೇಬೇಕು, ಇದರಲ್ಲಿ ಎರಡನೇ ಮಾತಿಲ್ಲ ಎಂಬುದರ ಬಗ್ಗೆ ತಿಳಿಸಿದ್ದಾರೆ. ಒಂದನೇ ಪಾಯಿಂಟ್ನಲ್ಲಿ ನೀವು ನೋಡೋದಾದರೆ, ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಏಕೈಕ ಬೇಡಿಕೆ ಎನ್ ಪಿ ಎಸ್ ರದ್ದತಿ ಮಾತ್ರ ಎಂಬುದರ ಬಗ್ಗೆ ಇದರಲ್ಲಿ ಎರಡನೇ ಮಾತಿಲ್ಲ. ದಯವಿಟ್ಟು ಮಾಹಿತಿಯನ್ನು ಎನ್ ಪಿ ಎಸ್ ಎಲ್ಲ ನೌಕರರಿಗೆ ಶೇರ್ ಆಗುವಂತೆ ಒಂದು ಮಾಹಿತಿಯನ್ನು ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಹಂಚಿಕೊಳ್ಳಿ. ರಾಜ್ಯದಲ್ಲಿ ಈ ಒಂದು ಮಾಹಿತಿ ಟ್ರೆಂಡ್ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯ ಅವರು ನೀಡಿರುವಂಥ ಈ ಒಂದು ಎನ್ ಪಿ ಎಸ್ ಕ್ಯಾನ್ಸಲ್ ಮಾಡ್ತೀವಿ ಎಂಬುದ್ರ ಬಗ್ಗೆ ಒಂದು ಮಾತನ್ನು ನೀಡಿದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇದೆಯಾ ಅಥವಾ ಆಗ್ತಾ ಇಲ್ವಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪುವಂತೆ ಎಲ್ಲರಿಗೂ ಸಹ ಈ ಒಂದು ಮಾಹಿತಿ ಶೇರ್ ಆಗಬೇಕು. ರಾಜ್ಯದಲ್ಲಿ ಎನ್ ಪಿ ಎಸ್ ರದ್ದುಗೊಳಿಸಿ ಒ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಆಗುವ ಒಂದು ಎಲ್ಲ ಒಂದು ರೀತಿಯ ಒಂದು ಸುಧಾರಣೆ ಮಾಡಿಕೊಡ್ಬೇಕು ಮಾನ್ಯ ಡಿ ಸಿ ಎಂ ಅವರು ಮತ್ತು ಸಿ ಎಂ ಅವರು. ಹಾಗಾಗಿ ಯಾವುದೇ ಸುಧಾರಣೆ ಸಂಘ ಒಪ್ಪೋದಿಲ್ಲ ಎಂಬುದನ್ನು ಆಯೋಗಕ್ಕೆ ಮನವರಿಕೆ ಮಾಡಲಾಯಿತು. ಇಲ್ಲಿ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರಿಗೆ ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎನ್ ಪಿ ಎಸ್ನಲ್ಲಿ ಸುಧಾರಣೆಗಳನ್ನು ಮಾಡೋಣ ಎಂಬುದ್ರ ಬಗ್ಗೆ ಹೇಳ್ತಾ ಇದ್ರು. ಆದರೆ ಇಲ್ಲಿ ಇದಕ್ಕೆ ಕೆರಳಿದ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಇದರಲ್ಲಿ ಯಾವುದೇ ರೀತಿಯಂಥ ಸುಧಾರಣೆ ನಾನು ಒಪ್ಪೋದಿಲ್ಲ, ನಮ್ಮ ಸರ್ಕಾರಿ ನೌಕರರು ಇದಕ್ಕೆ ಒಪ್ಪೋದಿಲ್ಲ ಎಂಬುದ್ರ ಬಗ್ಗೆ ತಿಳಿಸಿದ್ದಾರೆ. ಖಡಕ್ ಆದಂಥ ಉತ್ತರವನ್ನು ಈ ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಎರಡನೇದಾಗಿ, ಆರ್ ಡಿ ಪಿ ಆರ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ನೌಕರರಿಗೆ ಕೆ ಸಿ ಎಸ್ ಆರ್ ನಿಯಮ 235 ಅಡಿಯಲ್ಲಿ ಸೇವೆ ಪರಿಗಣಿಸಿ ಅವರಿಗೆ ಹಳೆ ಪಿಂಚಣಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸುವ ಬಗ್ಗೆನೂ ಸಹ ಡಿಸ್ಕಷನನ್ನು ಮಾಡಲಾಯಿತು. ಮೂರನೇದಾಗಿ, ಅನುದಾನಿತ ನಿಗಮ ಮಂಡಳಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎನ್ ಪಿ ಎಸ್ ನೌಕರರ ಸಮಸ್ಯೆಗಳನ್ನು ಆಯೋಗಕ್ಕೆ ಮನವರಿಕೆ ಮಾಡಿಕೊಡಲಾಯಿತು. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ, ರಾಜ್ಯದಲ್ಲಿ ಎನ್ ಪಿ ಎಸ್ಅನ್ನು ತೆಗೆದುಹಾಕಿ ಒ ಪಿ ಎಸ್ ಮರುಜಾರಿ ಆಗಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು, ಯಾವುದೇ ರೀತಿ ಅಂತ ಎರಡನೇ ಮಾತಿಲ್ಲ ಎಂಬುದರ ಬಗ್ಗೆ ಹೇಳಲಾಗಿದೆ. ಮತ್ತು ಇನ್ನೊಂದು ವಿಷಯ, ರಾಜ್ಯದಲ್ಲಿ 40-45% ಫಿಟ್ಮೆಂಟ್ ನೀಡಿ ರಾಜ್ಯದಲ್ಲಿ ಆದಷ್ಟು ಬೇಗ ವೇತನ ಆಯೋಗ ಜಾರಿಯಾಗಬೇಕು, 7ನೇ ವೇತನ ಆಯೋಗ ಜಾರಿಗೆ ಆಗಬೇಕು ಅಂತ ಬಗ್ಗೆ ಇಲ್ಲಿ ಮನವರಿಕೆಯನ್ನು ಮಾಡಲಾಯಿತು ಈ ಒಂದು ಸಭೆಯಲ್ಲಿ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ರೆ ಸಾಂದರ್ಭಿಕ ಚಿತ್ರ. ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶಾಂತಾರಾಮ್ ಅವರು ಮತ್ತು ಇಲ್ಲಿ ಸದಸ್ಯರುಗಳಿದ್ದಾರೆ ಎನ್ ಪಿ ಎಸ್ ನೌಕರರ ಸಂಘದ ಒಂದು, ಮತ್ತು ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಾದ ಸುಧಾಕರ್ ರಾವ್ ಅವರು ಇದ್ದಾರೆ, ಮತ್ತು ಇಲ್ಲಿ ಎಲ್ಲರೂ ಒಂದು ಉಪಸ್ಥಿತತ್ವ ಇರುವಂಥ ಇಂಥ ಸಾಂದರ್ಭಿಕ ಚಿತ್ರ ಸಹ ನೋಡ್ತಾ ಇದ್ರೆ ಇಲ್ಲಿ ಹ್ಯಾಶ್ಟ್ಯಾಗ್ ನೀಡಲಾಗಿದೆ, ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಎಂಬುದರ ಬಗ್ಗೆ. ರಾಜ್ಯದಲ್ಲಿ ಆದಷ್ಟು ಬೇಗ 7ನೇ ವೇತನ ಆಯೋಗ ಜಾರಿಯಾಗಲಿ ಮತ್ತು ಎನ್ ಪಿ ಎಸ್ ರದ್ದಾಗಲಿ ಎಂಬುದರ ಬಗ್ಗೆ ನಮ್ಮ ಆಶಯ.